ಸ್ತ್ರೀಯರಿಗೆ ಋತುಸ್ರಾವ ಪ್ರಕೃತಿ ಸಹಜ ಕ್ರಿಯೆ, ಆದರೆ ವಸುಂಧರಿಯು ಮುಟ್ಟಾಗುತ್ತಾಳೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ. ಕಾಸರಗೋಡು, ಮಂಗಳೂರು, ಉಡುಪಿಯಲ್ಲಿ ಹಬ್ಬಿರುವ ತುಳುನಾಡಿನಲ್ಲಿ ಚಾಲ್ತಿಯಲ್ಲಿವೆ ವಿಶೇಷ ಆಚರಣೆಗಳು. ತುಳುನಾಡಿನಲ್ಲಿ ಮಹಿಳೆಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ಬೀಜ ಮೊಳೆತು ಗಿಡ ಮರವಾಗಿಸುವ ಭೂಮಿಯನ್ನು ಸ್ತ್ರೀಗೆ ಹೋಲಿಸಲಾಗಿದೆ. ಈ ಭೂಮಿ ತಾಯಿ ವರ್ಷಕ್ಕೊಮ್ಮೆ ಮುಟ್ಟಾಗುತ್ತಾಳೆ ಎಂಬ ನಂಬಿಕೆ ತುಳುವರದ್ದು. ಹಾಗಾಗಿಯೇ ಭೂತಾಯಿಯ ಋತುಸ್ರಾವದ ಸಂಭ್ರಮವೇ ಕೆಡ್ಡಸ ಆಚರಣೆ. ಮಕರ ಮಾಸದ 27ನೆಯ ದಿನ ಸಂಜೆಯಿಂದ ಕುಂಭ ಸಂಕ್ರಮಣದವರೆಗೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಕೆಡ್ಡಸ. ಕೊನೆಯ ದಿನ ಮನೆಯ ತುಳಸಿ ಕಟ್ಟೆಯ ಎದುರು ಸೆಗಣಿ ಸಾರಿಸಿ ಕ್ರಮವಾಗಿ ಮಾವಿನ ಎಲೆ, ಹಲಸಿನ ಎಲೆ, ಎಣ್ಣೆ, ಅರಶಿನ, ಸ್ನಾನದ ನೀರಿಗೆ ಹಾಕಲು ಸೀಗೆ, ಕತ್ತಿ, ಪೊರಕೆ, ಬೆಂಕಿ ಕೆಂಡ, ನೀರು, ಹೀಗೆ ಎಲ್ಲವನ್ನು ಸಾಲಾಗಿ ಜೋಡಿಸಿ ಇಡಲಾಗುತ್ತದೆ. ಹೀಗೆ ಭೂತಾಯಿಯನ್ನು ಸ್ನಾನಕ್ಕೆ ಕಳುಹಿಸುವ ಸಂಪ್ರದಾಯವು ಕೆಡ್ಡಸ ಆಚರಣೆಯ ಭಾಗ. ಜೊತೆಗೆ ಭೂಮಿ ತಾಯಿಗೆ ಬಡಿಸುತ್ತಾರೆ ಮುನ್ನಾ ದಿನ ಅಕ್ಕಿ, ಹುರುಳಿ, ಹೆಸರು, ಕಡ್ಲೆ ಇತ್ಯಾದಿ ಕಾಳುಗಳನ್ನು ಹುರಿದು ಪುಡಿ ಮಾಡಿ ತಯಾರಿಸಿದ ಉಂಡೆ. ದಿನಗಳ ಕಾಲ ಆಚರಿಸುವ ಈ ವಿಶೇಷ ಸಂದರ್ಭದಲ್ಲಿ ಉಳುವುದು, ಅಗೆಯುವುದು, ಕಡಿಯುವುದಕ್ಕಿದೆ ನಿಷೇಧ. ಪ್ರಕೃತಿಗೆ ಯಾವ ರೀತಿಯೂ ಹಾನಿ ಮಾಡಬಾರದೆಂಬುದು ಇದರ ಉದ್ದೇಶ. ತುಳುನಾಡಿನ ಹಲವು ಭಾಗಗಳಲ್ಲಿ ಇಂದಿಗೂ ಈ ಆಚರಣೆಯನ್ನು ಚಾಚೂ ತಪ್ಪದೆ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದೇ ಕಾರಣಕ್ಕಾಗಿ ಕೃಷಿಕರು ಈ ಮೂರು ದಿನ ಕೃಷಿ ಚಟುವಟಿಕೆಗಳನ್ನು ನಿಲ್ಲಿಸುತ್ತಾರೆ. ಕೆಡ್ಡಸ ಆಚರಣೆಯ ವೇಳೆ ಗಿಡ ಮರಗಳಲ್ಲಿ ಹೂ ಬಿಡುವುದು ಸೇರಿದಂತೆ ಪ್ರಕೃತಿಯಲ್ಲಿ ವಿಶೇಷ ಬದಲಾವಣೆ ಕಂಡುಬರುತ್ತದೆ. ಈ ಸಮಯಕ್ಕೆ ಗಾಳಿಯೂ ಬೀಸುತ್ತದೆ. ಮಾವು, ಗೇರು, ಹಲಸುಗಳೆಲ್ಲ ಮಿಡಿಯಾಗಿ ತೊನೆದಾಡುತ್ತವೆ. ಈ ಬೆಳವಣಿಗೆ ಭೂಮಿ ತಾಯಿ ಋತುಮತಿಯಾದ ಕಾರಣಕ್ಕೆ ಎನ್ನುವ ನಂಬಿಕೆಯ ಹಿನ್ನೆಲೆಯಲ್ಲಿಯೇ ತುಳುನಾಡಿನಲ್ಲಿ ನಡೆಯುತ್ತದೆ ಕೆಡ್ಡಸದ ಆಚರಣೆ.